ಹಾಯ್ ಹಲೋ ನಾನು ಕುಮಾರ್ ನಾಯಕ್ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ನಾನು ನಿಮಗೆ ಕರ್ನಾಟಕ ರಾಜ್ಯ ನಾಗರಿಕ ಪ್ರಶಸ್ತಿಗಳ ಸರಣಿ ಎರಡರನ್ನ ಎರಡರ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡ್ತೇನೆ ಸ್ನೇಹಿತರೆ ನನ್ನ ಕಳೆದ ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು ಏನು ಕರ್ನಾಟಕ ರಾಜ್ಯ ನಾಗರಿಕ ಪ್ರಶಸ್ತಿಗಳ ಸರಣಿ ಒಂದರಲ್ಲಿ ಎಸ್ ನಾಲ್ಕು ಪ್ರಶಸ್ತಿಗಳನ್ನು ಕೊಟ್ಟಿದ್ದೆವು ಅಂದರೆ ಕರ್ನಾಟಕ ರತ್ನ ಮತ್ತು ಪಂಪ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಹಾಗೂ ಬಸವ ಪುರಸ್ಕಾರ ಪ್ರಶಸ್ತಿ ಸ್ನೇಹಿತರೆ ನನ್ನ ಆರಂಭ ಯಾಕಂದರೆ ಆಲ್ರೆಡಿ ನಾನು ಒಂದು ಸ ಒಂದು ವಿಡಿಯೋವನ್ನು ಬಿಟ್ಟಿದ್ದೀನಿ ಇನ್ನು ಮುಂದೆ ಬಿಡ್ತೀನಿ ಅಂದರೆ ಭಾರತದಲ್ಲಿರ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿಗಳು ನಾಗರಿಕ ಪ್ರಶಸ್ತಿಗಳು ಅದೇ ರೀತಿಯಾಗಿ ಮತ್ತು ಈ ಕ್ರೀಡಾ ಪ್ರಶಸ್ತಿಗಳು ಮತ್ತು ಶೌರ್ಯ ಪ್ರಶಸ್ತಿಗಳು ಅದೇ ರೀತಿ ಎಲ್ಲ ಸಾಹಸದಂತಹ ಎಲ್ಲ ಪ್ರಶಸ್ತಿಗಳು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಪ್ರಶಸ್ತಿಗಳನ್ನು ನಾನು ನಮ್ಮ ನಿಮಗೆ ಬೇಕಾದ ರೀತಿಯಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಈಗ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಈ ಸಾಧನಾ ಯೂಟ್ಯೂಬ್ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದಲ್ಲದೆ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ನೋಡ್ರಿ ಸ್ನೇಹಿತರೆ ನೋಟಿಫೈ ಆಗಿರಿ ಅಂತ ಯಾಕೆ ಹೇಳ್ತೇವೆ ಅಂದರೆ ಯಾಕಂದ್ರೆ ನಾವು ಮಾಡ್ಕೊಡೋ ಎಲ್ಲ ವಿಡಿಯೋಗಳು ನಿಮಗೆ ಸಡನ್ ಆಗಿ ನಾವು ಬಿಟ್ಟ ತಕ್ಷಣನೇ ಟಡಕ್ ಅಂತ ಬರುತ್ತೆ ಹಾಗಾಗಿ ಅದು ಬರಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಮಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಲೇಬೇಕು ಸ್ನೇಹಿತರೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಹಿಂಗ್ ಹೇಳ್ತಾನೆ ನಾನು ಈಗ ನನ್ನ ಕರ್ನಾಟಕ ರಾಜ್ಯದ ಮೊದಲ ಪ್ರಶಸ್ತಿಯಾದಂತಹ ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹೇಳ್ತೇನೆ ಸ್ನೇಹಿತರೆ ನೋಡ್ರಿ ಈ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಬಂದಾಗ ಸ್ನೇಹಿತರೆ ನಿಮಗೆ ಆಲ್ರೆಡಿ ಗೊತ್ತಿದೆ ನೀವೆಲ್ಲ ಕೇಳಿದ್ದೀರಾ ಕುವೆಂಪು ಆಗಿರ್ಬೋದು ಅನೇಕ ವ್ಯಕ್ತಿಗಳ ಬಗ್ಗೆ ಕೇಳಿದ್ದೀರಾ ಆದರೆ ಈ ಕರ್ನಾಟಕ ರಾಜ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಇದೆ ಅಲ್ವಾ ಇದು ಕರ್ನಾಟಕ ರಾಜ್ಯದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಮೊದಲು ಬಂದಾಗ ಯಾವುದು ಕರ್ನಾಟಕ ರತ್ನ ಎರಡನೇದು ಬಂದಾಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸ್ನೇಹಿತರೆ ಆದರೆ ಈ ಕ್ವಶನ್ ಪ್ರಾಬಬ್ಲಿ ಇದೆ ಮೀನ್ಸ್ ಇಟ್ ಇಟ್ಸ್ ಎ ಪ್ರಾಬಿಲಿಟಿ ಅಂದರೆ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳ್ತೀನಿ ಹಾಗಾದರೆ ಈ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಸ್ಥಾಪನೆ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ಇದರ ಸ್ಥಾಪನೆ ಅಂತ ಬಂದಾಗ ಮೈಸೂರು ಸ ಸರ್ಕಾರ ಇದೆ ಅಲ್ವಾ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಇದರ ಸ್ಥಾಪನೆಯನ್ನು ಮಾಡ್ತಾರೆ ಯಾವುದು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಆದರೆ ಇದನ್ನು ಯಾವ ಕ್ಷಿ ಅಂದರೆ ಅದು ಆದಮೇಲೆ ಅಂದರೆ ಹತ್ತೊಂಬತ್ತು ನೂರ ಅರುವತ್ತಾರರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರವರೆಗೂ ಕೂಡ ಆ ಒಂದು ಸಂಸ್ಥಾನವೇ ಅಂದರೆ ಆ ಒಂದು ಸರ್ಕಾರವೇ ಅಂದರೆ ಮೈಸೂರು ಸರ್ಕಾರವೇ ನೀಡ್ತಾ ಬರುತ್ತೆ ಯಾವಾಗ ನಮಗೆ ನವಂಬರ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಅಂತ ನಾಮಕರಣ ಆಯಿತು ಆವಾಗಿಂದ ಈ ಕಡೆ ನಮ್ಮ ಒಂದು ಕರ್ನಾಟಕ ಸರ್ಕಾರವೇ ನೀಡ್ತಾ ಬಂದಿದೆ ಸ್ನೇಹಿತರೆ ಅದೇ ರೀತಿ ಇದನ್ನು ಯಾವ ಕ್ಷೇತ್ರದಲ್ಲಿ ನೋಡ್ತಾ ಕೊಡ್ತಾರೆ ಅಂತ ನೋಡ್ತಾ ಹೋದಾಗ ಇದನ್ನು ನೀಡುವ ಕ್ಷೇತ್ರ ಅಂತ ಬಂದಾಗ ನೋಡಿರಿ ಇದು ಒಂದೇ ಕ್ಷೇತ್ರ ಅಲ್ಲ ಕಲೆ ಶಿಕ್ಷಣ ಸಾಹಿತ್ಯ ವೈದ್ಯಕೀಯ ಕೈಗಾರಿಕೆ ಹಾಗೂ ಸಾಮಾಜಿಕ ಅಂದರೆ ಹಲವಾರು ಕ್ಷೇತ್ರಗಳಲ್ಲಿ ಅಂದರೆ ಟೋಟಲಿ ಒಂದೇ ಮಕ್ಕತ್ತಲ್ಲಿ ಹೇಳಬೇಕಂದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಈ ಪ್ರಶಸ್ತಿಯನ್ನು ನೀಡ್ತಾರೆ ಸ್ನೇಹಿತರೆ ಹಾಗಾದರೆ ಈ ಪ್ರಶಸ್ತಿಯ ಮೊತ್ತ ನೋಡ್ತಾ ಹೋದಾಗ ಸ್ನೇಹಿತರೆ ಈ ಪ್ರಶಸ್ತಿಯ ಮೊತ್ತ ನೋಡಿ ಒಂದು ಲಕ್ಷ ನಗದು ಹಾಗೂ ಇಪ್ಪತ್ತು ಗ್ರಾಮ್ ಚಿನ್ನದ ಪದಕ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಯಾಕಂದ್ರೆ ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಅಂದ್ರೆ ನಗದು ಮೀನ್ಸ್ ಒನ್ ಲ್ಯಾಕ್ ಕ್ಯಾಶ್ ಆ್ಯಂಡ್ ಟ್ವೆಂಟಿ ಗ್ರಾಮ್ ಗೋಲ್ಡ್ ಮೆಡಲ್ ವಿ ಆಲ್ಸೋ ಕಾಲ್ ಅಂತ ಹೇಳ್ತಾ ನೋಡ್ರಿ ಹಾಗಾದ್ರೆ ಇಲ್ಲಿವರೆಗೂ ಎಷ್ಟು ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ನೋಡ್ರಿ ಸ್ನೇಹಿತರೆ ಇಲ್ಲಿವರೆಗೂ ಒಟ್ಟು ಎರಡು ಸಾವಿರದ ನಾಲ್ಕುನೂರು ಪ್ರಶಸ್ತಿಗಳು ಸಂದಿದ್ದಾವೆ ನೋಡಿರಿ ಸ್ನೇಹಿತರೆ ವರ್ಷಕ್ಕೆ ತುಂಬ ತುಂಬ ಪ್ರಶಸ್ತಿಗಳನ್ನು ನೀಡ್ತಾ ಹೋಗ್ತಾರೆ ಅಂದರೆ ಎರಡು ಸಾವಿರದ ನಾನ್ನೂರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಹಾಗೆಯೇ ನೋಡಿರಿ ಪ್ರಸ್ತುತವಾಗಿ ಅಂದರೆ ಎರಡು ಸ ಇತ್ತೀಚೆಗೆ ಅಂದರೆ ಇತ್ತೀಚೆಗೆ ಕೆ ಚಿದಾನಂದಗೌಡರಿಗೆ ನೀಡಲಾಗಿದೆ ಯಾರು ಕೆ ಚಿದಾನಂದಗೌಡ ಇವರು ಒಬ್ಬ ಶಿಕ್ಷಣ ತಜ್ಞ ಹಾಗೂ ಎಂಜಿನಿಯರ್ ಆರ್ ದ ಅಭಿಯಂತರರು ಅಂತಲೂ ಕೂಡ ಕರಿತೀವಿ ಐ ರೈಟರ್ ಅಂದರೆ ಬರಹಗಾರರು ಆ್ಯಂಡ್ ದ ಡ್ರಾಮೆಟಿಸ್ಟ್ ಅಂತ ಕರಿತೀವಿ ಅಂದರೆ ನಾಟಕಕಾರರು ಇಟ್ ಮೀನ್ಸ್ ಹಿ ವಾಸ್ ಏಬಲ್ ಟು ರೋಟ್ ಅಂದರೆ ಅವನು ಯಾವಾಗ ನಾಟಕ ಬರೀತಾನೆ ಅವನು ನಾನು ನಾವು ಏನಂತ ಕರಿತೀವಿ ನಾಟಕಕಾರ ಅಂತ ಕೂಡ ಕರಿತೀವಿ ಹಾಗಾದರೆ ಸ್ನೇಹಿತರೆ ಇದರ ಒಂದು ವಿಶೇಷತೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಏನು ಇದರ ವಿಶೇಷತೆ ಅಂತ ಹೇಳ್ತಾ ಹೋದಾಗ ನೋಡಿರಿ ಇದ ಯಾವ್ಯಾವಾಗ ಕೊಟ್ಟಿಲ್ಲ ಅಂದರೆ ಯಾವ ವರ್ಷ ಈ ಪ್ರಶಸ್ತಿಯನ್ನು ನೀಡಿಲ್ಲ ಅಂತ ನೋಡ್ತಾ ಹೋದಾಗ ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಹಾಗೂ ಎರಡು ಸಾವಿರದ ಒಂಬತ್ತು ಐದು ವರ್ಷಗಳ ಕಾಲ ಅಂದರೆ ಐದು ವರ್ಷಗಳು ಅಂದರೆ ಐದು ವರ್ಷಗಳ ಕಾಲ ಈ ಪ್ರಶಸ್ತಿಯನ್ನು ನೀಡಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಸಂಪೂರ್ಣ ಮಾಹಿತಿ ಸ್ನೇಹಿತರೆ ಅದೇ ರೀತಿಯಾಗಿ ಮುಂದುವರೆದು ಹೋಗೋಣ ಸ್ನೇಹಿತರೆ ಬಸವಶ್ರೀ ಪ್ರಶಸ್ತಿ ಅಂತ ಹೇಳ್ತೀವಿ ನೋಡಿರಿ ಸ್ನೇಹಿತರೆ ಬಸವಶ್ರೀ ಪ್ರಶಸ್ತಿ ಆಲ್ರೆಡಿ ಗೊತ್ತಿದೆ ನಿಮಗೆ ನಾನು ಹಿಂದಿನ ತರಗತಿಯಲ್ಲಿ ಎಸ್ ಬಸವ ಪುರಸ್ಕಾರ ಅಂತ ಹೇಳಿದ್ದೆ ಅದೇ ಈ ಸರಣಿಯನ್ನು ಕಂಡಿ ಟಿನ್ಯೂ ಮಾಡ್ತಿದ್ದೀನಿ ಯಾಕಂದರೆ ಅಲ್ಲಿ ಕರ್ನಾಟಕ ರತ್ನ ತಗೊಂಡಿದೆ ಇಲ್ಲಿ ಸ್ವಲ್ಪ ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ದೀನಿ ಅಂದರೆ ಕಹಾನಿ ಟ್ವಿಸ್ಟೇ ಅಂತ ಹೇಳ್ತಾ ನೋಡಿರಿ ಇದರ ಸ್ಥಾಪನೆ ಅಂದರೆ ಬಸವ ಶ್ರೀ ಪ್ರಶಸ್ತಿ ಪ್ರಶಸ್ತಿಯ ಬಸವ ಶ್ರೀ ಪ್ರಶಸ್ತಿಯ ಸ್ಥಾಪನೆ ಅಂತ ನೋಡ್ತಾ ಹೋದರೆ ಇದರ ಸ್ಥಾಪನೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ಥಾಪನೆ ಮಾಡ್ತಾರ್ರಿ ಸ್ನೇಹಿತರೆ ಸ್ಥಾಪನೆ ಮಾಡಿ ಯಾವ ಕ್ಷೇತ್ರದಲ್ಲಿ ನೀಡಬೇಕು ಅಂತ ಬಂದಾಗ ಯಾವ ಕ್ಷೇತ್ರದಲ್ಲಿ ನೀಡಬೇಕು ಅಂತ ಬಂದಾಗ ಇದರ ಒಂದು ಕ್ಷೇತ್ರ ಅಂದರೆ ಸಾಮಾಜಿಕ ಕ್ಷೇತ್ರ ಯಾವುದೇ ಯಾವುದೇ ಇನ್ನಿತರ ಕ್ಷೇತ್ರದಲ್ಲಿ ನಟನೆ ಸಾಹಿತ್ಯ ಕಲೆ ಚಿತ್ರರಂಗ ಅಥವಾ ಕ್ರೀಡೆ ಅಥವಾ ಯಾವುದೇ ರೀತಿಯಾಗಿ ಮಾಡಿದವರಿಗೆ ನೀಡ್ತಾರೆ ಸ್ನೇಹಿತರೆ ಇದರ ಒಂದು ನೀಡುವವರು ಯಾರು ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಮಗೆ ಆಲ್ರೆಡಿ ಗೊತ್ತಿದೆ ಹೇಳಿದ್ದೆ ನಾನು ಬಸವ ಪುರಸ್ಕಾರ ಅಂತ ಹೇಳಿದ್ದೆ ಅಲ್ಲಿ ಬೇರೆಯವರು ನೀಡೋರು ಆದರೆ ಇಲ್ಲಿ ಬಂದು ಬರೋದಾದರೆ ನಮ್ಮ ಚಿತ್ರದುರ್ಗದ ಮುರುಘಾಮಠ ನೀಡುತ್ತೆ ಸ್ನೇಹಿತರೆ ಈ ಚಿತ್ರದುರ್ಗದ ಮುರುಘಾಮಠ ಏನು ಮಾಡುತ್ತೆ ಎಸ್ ಇದನ್ನು ಇಂತಿಷ್ಟು ಮೌಲ್ಯ ಅಂತ ಮಾಡಿದ್ದೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಪ್ರಶ್ ಎಲ್ಲ ಪ್ರಶಸ್ತಿಗಳಿಗೂ ತನ್ನದೇ ಆದ ಮೌಲ್ಯ ತನ್ನದೇ ಆದ ಸ್ಮರಣಕ್ಕೇ ಇರುತ್ತೆ ಆದರೆ ಇದರ ಮೌಲ್ಯ ಅಂತ ಬಂದಾಗ ಈ ಪ್ರಶಸ್ತಿಯ ಒಟ್ಟು ಮೌಲ್ಯ ಸ್ನೇಹಿತರೆ ಐದು ಲಕ್ಷ ಆಗ್ತಿ ಆಗಿರ್ತದ ಹಾಗೂ ಇದರ ಜೊತೆಗೆ ಒಂದು ಸ್ಮರಣಿಕೆಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಅದೇ ರೀತಿ ನೋಡ್ತಾ ಹೋದಾಗ ಇದನ್ನು ಯಾವ ದಿನದಂದು ನೋಡ್ಕೊಡ್ತಾರೆ ಅಂತ ನೋಡೋದಾದರೆ ಇದನ್ನು ಬಸವ ಜಯಂತಿ ಅಂದರೆ ನಾವು ಆಲ್ರೆಡಿ ನಮಗೆ ಹೇಳ್ತಾ ಇರ್ತಾನೆ ನಾವು ಬಸವ ಜಯಂತಿ ಅಂದರೆ ಮನೆಯಲ್ಲಿ ಏನು ಆ ಬಸವನನ್ನು ಅಂದರೆ ಎತ್ತು ಅಥವಾ ಆಕಳನ್ನು ತಂದು ಪೂಜೆ ಮಾಡೋ ಆ ಸಂಸ್ಕೃತಿ ದಿನ ಅಲ್ಲಿ ಹೆಸರೇ ಹೇಳುತ್ತೆ ಬಸವಶ್ರೀ ಅಂದರೆ ಕುರಿತಾಗಿ ಇರೋದರಿಂದ ಇದನ್ನು ಆ ಬಸವ ಜಯಂತಿ ದಿನವೇ ನೀಡಲಾಗುತ್ತೆ ಸ್ನೇಹಿತರೆ ಆದರೆ ಇಲ್ಲಿವರೆಗೂ ಎಷ್ಟು ಪ್ರಶಸ್ತಿಗಳು ಸಂದಿವೆ ಅಂತ ನೋಡ್ತಾ ಹೋದಾಗ ನೋಡಿರಿ ಇಲ್ಲಿವರೆಗೂ ಕೂಡ ಇಪ್ಪತ್ತೆರಡು ಪ್ರಶಸ್ತಿಗಳು ಸಂದಿವೆ ಸ್ನೇಹಿತರೆ ಹಾಗಾದರೆ ಇಪ್ಪತ್ತೆರಡು ಪ್ರಶಸ್ತಿಗಳಲ್ಲಿ ಮೊದಲ ಪ್ರಶಸ್ತಿಯನ್ನು ನೋಡೋದಾದರೆ ಬೆಳ್ದಾಳ್ ಶರಣಯ್ಯರು ಅಂತ ಹೇಳ್ತಾರೆ ಯಾರು ಬೆಳ್ದಾಳ್ ಶರಣಯ್ಯರು ನೋಡ್ರಿ ಇಲ್ಲಿ ಬೆಳ್ದಾಳ್ ಶರಣರು ಶರಣಯ್ಯರು ಶರಣರು ಅದಾರಲ್ಲ ಅವರು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಅಂದರೆ ಯಾವಾಗ ಸ್ಥಾಪನೆ ಆಗುತ್ತೆ ಯಾವಾಗ ಸ್ಥಾಪನೆ ಆಗುತ್ತೋ ಆವಾಗ ಈ ಪ್ರಶಸ್ತಿಯನ್ನು ನೋ ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಅದರ ಇಪ್ಪತ್ತೆರಡು ಹೇಳಿದ್ನಲ್ವ ಹಾಗಾದರೆ ಇಪ್ಪತ್ತೊಂದನೇ ನೋಡೋಣ ಇಪ್ಪತ್ತೊಂದನೇ ಪ್ರಶಸ್ತಿಯನ್ನು ನೋಡ್ರಿ ಇದನ್ನು ಕಾಮೇಗೌಡರಿಗೆ ಕೊಡಲಾಗುತ್ತೆ ಯಾವುದು ನೆನಪಿಟ್ಕೊಂಡ್ರೆ ಸ್ನೇಹಿತರೆ ಇಪ್ಪತ್ತೊಂದನೇ ಪ್ರಶಸ್ತಿ ಅಂತ ಬಂದಾಗ ಯಾರು ಕಾಮೇಗೌಡರು ಅದೇ ರೀತಿ ಇಪ್ಪತ್ತೆರಡನೇ ಪ್ರಶಸ್ತಿ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಚಂಪಾ ಎಂದೇ ಖ್ಯಾತಿಯಾದ ಹಲಡಿ ಗೊತ್ತಿದೆ ನಿಮಗೆ ಚಂಪಾ ಅಂದರೆ ಚಂದ್ರಶೇಖರ್ ಪಾಟೀಲ್ ಅವರು ಒರೆಸ್ಕೊಂಡಿದ್ದಾರೆ ಸ್ನೇಹಿತರೆ ಯಾವುದು ಬಸವಶ್ರೀ ಅವಾರ್ಡ್ ಹಿಂಗೆ ಹೇಳ್ತಾ ಇದು ಬಸವಶ್ರೀ ಪ್ರಶಸ್ತಿಯ ಸಂಪೂರ್ಣ ಮಾಹಿತಿ ಸ್ನೇಹಿತರೆ ಇಲ್ಲಿ ಕೇಳಬಹುದಾದ ಪ್ರಶ್ನೆ ಸ್ಥಾಪನೆ ಆಗ್ಬೋದು ನೀಡುವವರಾಗಿರ್ಬೋದು ಅಥವಾ ಎಷ್ಟು ಪ್ರಶಸ್ತಿಗಳು ಇಲ್ಲಿವರೆಗೆ ಸಂದಿವೆ ಅಂತ ಹೇಳಿದರೆ ಕಣ್ಣು ಮುಚ್ಕೊಂಡು ಹೊಡೀರಿ ಇಪ್ಪತ್ತೆರಡೇ ಆದರೆ ಹೀಗೆ ಇಯರ್ಲಿ ಇಯರ್ಲಿ ಏನಾಗ್ತದೆ ಡೆವಲಪ್ ಆಗ್ತದೆ ಹಾಗಾಗಿ ನೀವು ಸದಾ ನಮ್ಮ ಜೊತೆ ಟಚ್ ಇದ್ರೆ ಆ ಒಂದು ಅಪ್ಡೇಟ್ ನಿಮಗೆ ಸಿಗುತ್ತೆ ಅಂತ ಬಯಸ್ತಾ ನಾನು ನೆಕ್ಸ್ಟ್ ಪ್ರಶಸ್ತಿಗೆ ಹೋಗ್ತೇನೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶಸ್ತಿಗೆ ಹೋಗೋಣ ಬಸವ ಕೃಷಿ ಪ್ರಶಸ್ತಿ ಇದನ್ನು ಬಸವ ಕೃಷಿ ಪ್ರಶಸ್ತಿ ಅಂತ ಕರಿತೀವಿ ಸ್ನೇಹಿತರೆ ಈ ಪ್ರಶಸ್ತಿಯ ಸ್ಥಾಪನೆ ನೋಡಿರಿ ಈ ಪ್ರಶಸ್ತಿಯ ಸ್ಥಾಪನೆ ಅಂತ ಬಂದಾಗ ಇದು ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ಮಾಡ್ತಾರೆ ಸ್ನೇಹಿತರೆ ಇದನ್ನು ರಾಷ್ಟ್ರೀಯ ಬಸವ ಪ್ರಶಸ್ತಿ ನೋಡ್ರಿ ರಾಷ್ಟ್ರೀಯ ಕೃಷಿ ಪ್ರಶಸ್ತಿ ಅಂತಲೂ ಕೂಡ ಕರಿತೀವಿ ಅಂದರೆ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಅಂತಲೂ ಕೂಡ ಕರಿತೀವಿ ಸ್ನೇಹಿತರೆ ಇದರ ಸ್ಥಾಪನೆ ಅಂತ ನೋಡ್ತಾ ಹೋದಾಗ ಇದನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆ ಮಾಡ್ತೀವಿ ಇದನ್ನು ಯಾರು ನೀಡ್ತಾರೆ ಅಥವಾ ಎಲ್ಲಿ ನೀಡ್ತಾರೆ ಯಾಕೆ ನೀಡ್ತಾರೆ ಅಂತ ನೋಡ್ತಾ ಹೋದರೆ ನೀಡುವ ಕ್ಷೇತ್ರಕ್ಕೆ ಬರೋಣ ನೀಡುವ ಕ್ಷೇತ್ರ ಅಂದರೆ ಸಾಮಾಜಿಕ ಕ್ಷೇತ್ರ ನಾನು ಹಳೇ ಅಂದರೆ ಹೋದ ಪ್ರಶಸ್ತಿಯಲ್ಲಿ ಹೇಳಿದ್ದೇನೆ ಏನು ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಅಂತ ಅಂದರೆ ಯಾವುದೇ ಅಂದರೆ ಸಾಮಾಜಿಕ ಅಂದರೆ ಎಲ್ಲಿ ಸಮಾಜ ಅಂದರೆ ನಮ್ಮ ಜನರು ಬದುಕ್ತಿರ್ತಕ್ಕಂಥ ಸಮಾಜ ಅಲ್ವಾ ಆ ಸಮಾಜದಲ್ಲಿ ಏನೇನೋ ಸಾಧನೆ ಮಾಡಿದ್ದಾರೆ ಅಂದರೆ ಸಾಧನೆ ಅಂದರೆ ಆರ್ಡಿನರಿ ಅಲ್ಲ ಎಕ್ಸ್ಟ್ರಾಡಿನರಿ ಅಂತ ಹೇಳ್ತೇವೆ ಎಕ್ಸ್ಟ್ರಾಡಿನರಿ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಹಾಗಾದರೆ ಯಾರು ಕೊಡ್ತಾರೆ ಸರ್ಕಾರನ ಅಥವಾ ಇನ್ನಿತರ ಸಂಸ್ಥೆನ ಅಂತ ನೋಡ್ತಾ ಹೋದಾಗ ನೋಡಿರಿ ಎಸ್ ಇದು ಸಂಸ್ಥೆನೇ ಸ್ನೇಹಿತರೆ ಅದು ಯಾವುದು ಅಂದರೆ ನೀಡುವವರು ಪಂಚಮ ಶಾಲಿ ಪೀಠ ಏನು ಪಂಚಮಶಾಲಿ ಪೀಠ ಅಂತ ಕರಿತೇವೆ ಎಲ್ಲಿದೆ ಕೂಡಲ ಸಂಗಮ ಈ ಕೂಡಲ ಸಂಗಮದ ಪಂಚಮಶಾಲಿ ಪೀಠ ಏನು ಮಾಡುತ್ತೆ ಬಸವ ಕೃಷಿಯನ್ನು ನೀಡುತ್ತೆ ಸ್ನೇಹಿತರೆ ಆದರೆ ನೀಡುವ ದಿನ ಅಂತ ಬಂದಾಗ ನೋಡಿ ಅಲ್ಲಿ ಹೇಳಿದ್ದೆ ನಾನು ಏನೋ ಬಸವ ಜಯಂತಿ ಬಂದರೆ ಅಲ್ಲಿ ಕೊಡ್ತಾರೆ ಇಲ್ಲಿ ಬಂದರೆ ನೀಡುವ ದಿನ ಅಂತ ಬಂದರೆ ಯಾವುದು ಅಂತ ಹೇಳಿದಾದರೆ ಅದೇ ಫೆಬ್ರವರಿ ಫೆಬ್ರವರಿ ತಿಂಗಳ ವಾರದ ಮೊದಲ ದಿನ ಸ್ನೇಹಿತರೆ ಏನು ಫೆಬ್ರವರಿ ತಿಂಗಳ ವಾರದ ಮೊದಲ ದಿನ ಕೊಡ್ತೇವೆ ಸ್ನೇಹಿತರೆ ಅಂದರೆ ಕೊಡ್ತಾರೆ ಆ್ಯಂಡ್ ದೆನು ಇದರ ಒಟ್ಟು ಪ್ರಶಸ್ತಿಗಳು ಬಂದಾಗ ಎಸ್ ಇದರ ಒಟ್ಟು ಪ್ರಶಸ್ತಿಗಳು ಬಂದಾಗ ಒಟ್ಟು ಪ್ರಶಸ್ತಿಗಳು ಹಂತ್ ಹತ್ತು ಅದೇ ರೀತಿ ಇದರ ಮೊದಲ ಪ್ರಶಸ್ತಿಯನ್ನು ನೋಡ್ತೇವೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಇದನ್ನು ಪಡೆದವರು ಒನ್ ಆಫ್ ದಿ ಗ್ರೇಟ್ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತಲೇ ಕರಿತೀವಿ ಅಂದರೆ ನಿಮ್ಗೆ ಆಲ್ರೆಡಿ ಗ್ರೀನ್ ಮ್ಯಾನ್ ಮ್ಯಾನ್ ಆಫ್ ಇಂಡಿಯಾ ತುಂಬ ತುಂಬಾ ಇದ್ದಾವೆ ಎಸ್ ಹಿಂಗೆ ಬಂದಾಗ ಎಸ್ ಇಲ್ಲಿ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಎರಡು ಸಾವಿರದ ಹನ್ನೆರಡರಲ್ಲಿ ಪಡಿತಾರೆ ಅವರೇ ರಾಜೇಂದ್ರ ಸಿಂಗ್ ನೆನಪಿಟ್ಕೊಂಡ್ರೆ ಸ್ನೇಹಿತರೆ ಹೀಗೂ ಕೇಳ್ಬೋದು ಹೂ ಈಸ್ ದ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಥವಾ ಭಾರತದ ವಾಟರ್ ಮ್ಯಾನ್ ವಾಟರ್ ಮ್ಯಾನ್ ಅಂತಲೂ ಕೂಡ ಕರೀತಾರೆ ಫಾರ್ ಎಕ್ಸಾಂಪಲ್ ಗ್ರೀನ್ ಮ್ಯಾನ್ ಆಫ್ ಇಂಡಿಯಾನೇ ಬೇರೆ ಎಸ್ ರೆವಲ್ಯೂಷನ್ ಗ್ರೀನ್ ರೆವಲ್ಯೂಷನ್ ಫಾದರೇ ಬೇರೆ ಹೀಗಿರಬೇಕಾದ್ರೆ ಇದು ಯಾರು ವೆರಿ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕೆಲವೊಂದು ಎಕ್ಸಾಮ್ಗಳಲ್ಲಿ ಕೇಳೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅದೇ ರೀತಿಯಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಎರಡು ಹತ್ತು ಹತ್ತು ಸೇರಿದ್ದಾವೆ ಆದರೆ ಒಂಬತ್ತನೇ ಪ್ರಶಸ್ತಿ ಅಂತ ನೋಡ್ತಾ ಹೋದಾಗ ನಿಮ್ಗೆ ಅಲ್ಲರಲ್ಲಿ ಗೊತ್ತಿದೆ ಶರದ್ ಪವಾರ್ ಅಂತ ಕರಿತೀವಿ ಶರದ್ ಪವಾರ್ ಅಂದಾಗ ಇವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿಗುತ್ತೆ ಸ್ನೇಹಿತರೆ ಆದರೆ ಮಾಜಿ ಕೇಂದ್ರ ಸಚಿವರು ಯಾರು ಮಾಜಿ ಕೇಂದ್ರ ಸಚಿವರು ಹಾಗೆ ಮಾಜಿ ಬಿಸಿಸಿಐನ ಅಧ್ಯಕ್ಷರು ಸ್ನೇಹಿತರು ಯಾರು ಮಾಜಿ ಮಾಜಿ ಸಿ ಐನ ಅಧ್ಯಕ್ಷರು ಆಗಿರ್ತಾರೆ ಆದರೆ ಪ್ರಸ್ತುತ ನೋಡ್ರಿ ರೀಸೆಂಟ್ಲಿ ಎರಡು ಸಾವಿರದ ಇಪ್ಪತ್ತಕ್ಕೆ ಅನೌನ್ಸ್ ಆಗಿದೆ ಬಟ್ ಇದು ಎರಡು ಸಾವಿರದ ಹತ್ತೊಂಬತ್ತರ ಅಂದ್ರೆ ಹತ್ತನೇ ಪ್ರಶಸ್ತಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಹತ್ತನೇ ಪ್ರಶಸ್ತಿಯನ್ನು ನೋಡ್ತಾ ಹೋದರೆ ಅದೇ ಚಂದ್ರಶೇಖರ್ ರಾವ್ ಆದರೆ ನೋಡ್ರಿ ಸ್ನೇಹಿತರೆ ಇದು ಅನೌನ್ಸ್ಮೆಂಟ್ ಆಗೋದು ಎರಡು ಸಾವಿರದ ಇಪ್ಪತ್ತಕ್ಕೆ ಕೊಡೋದು ಮಾತ್ರ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಅಂತಲೇ ಹೇಳ್ತಾರೆ ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಚಂದ್ರಶೇಖರ್ ರಾವ್ ಇತ್ತೀಚೆಗೆ ಒಟ್ಟು ಹತ್ತು ಪ್ರಶಸ್ತಿಗಳು ಮತ್ತು ಇದರ ಸ್ಥಾಪನೆ ಅಂತ ನೋಡಿದಾಗ ಎಸ್ ಸಾವಿರದ ಸಾರಿ ಎರಡು ಸಾವಿರದ ಹನ್ನೆರಡು ಇದರ ಕ್ಷೇತ್ರ ಬಂದಾಗ ಸಾಮಾಜಿಕ ಕ್ಷೇತ್ರ ಇದನ್ನು ನೀಡುವವರು ಎಸ್ ಪಂಚಮಶಾಲಿ ಪೀಠ ಕೂಡಲ ಸಂಗಮ ಅದೇ ರೀತಿ ಫೆಬ್ರವರಿ ತಿಂಗಳ ಮೊದಲ ವಾರ ಇಷ್ಟಿಷ್ಟು ಈ ಒಂದು ಬಸವ ಕೃಷಿ ಪ್ರಶಸ್ತಿಯ ಎಲ್ಲ ಪ್ಯೂರ್ ಅಂದರೆ ಟೋಟಲಿ ಇನ್ಫಾರ್ಮೇಷನ್ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶಸ್ತಿಗೆ ಹೋಗ್ತೀನಿ ನೆಕ್ಸ್ಟ್ ಹೋಗೋಣ ಗುರು ಬಸವ ಪ್ರಶಸ್ತಿ ಸ್ನೇಹಿತರೆ ನೋಡಿ ಗುರು ಬಸವ ಪ್ರಶಸ್ತಿ ಅಂತ ಬಂದಾಗ ಆಲ್ರೆಡಿ ಹೇಳ್ತೇವೆ ನಾವು ಇದರ ಇದನ್ನು ಎಲ್ಲಿ ನೀಡ್ತಾರೆ ನೋಡಿರಿ ಸ್ನೇಹಿತರೆ ಇದನ್ನು ನಾನು ಆಗಲೇ ಹೇಳಿದ್ದೀನಿ ಇದು ಕೂಡ ಅಷ್ಟೇ ಯಾಕಂದರೆ ನಾಗರಿಕ ಪ್ರಶಸ್ತಿ ಅಂತ ಬಂದಾಗ ಇಲ್ಲಿ ನಾಗರಿಕ ಕ್ಷೇತ್ರದಲ್ಲಿ ಯಾರ್ಯಾರು ತಮ್ಮ ತಮ್ಮ ಸಾಧನೆ ಮಾಡ್ತಾರೆ ಏನು ನಾಗರಿಕ ಕ್ಷೇತ್ರದಲ್ಲಿ ಅಂದರೆ ಸಾಮಾಜಿಕ ಕ್ಷೇತ್ರದಲ್ಲಿ ಯಾರ್ಯಾರು ಕೊಡ್ತಾರಲ್ಲ ಅದನ್ನೇ ಹೇಳ್ತೇವೆ ಎಸ್ ಇದನ್ನು ನೀಡುವರು ಅಂತ ಬಂದಾಗ ಅಲ್ಲಿ ಏನು ರೀ पंचमसाली पिटा ಕೂಡಲ ಸಂಗಮ ಇತ್ತು ಆದರೆ ಇಲ್ಲಿ ಬಂದರೆ ನೋಡಿರಿ ಬಸವಶ್ರೀ ಆ್ಯಂಡ್ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಹಾಗೆ ಗುರು ಬಸವ ಪ್ರಶಸ್ತಿ ಬಸವ ಪುರಸ್ಕಾರ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಇರಬೇಕು ತುಂಬಾ ಕಂಫ್ಯೂಸ್ ಆಗುತ್ತೆ ಅಂದರೆ ಎಲ್ಲವೂ ಕೂಡ ಬಸವ ಬಸವ ಅಂತ ಹೆಸರು ಬಂದಿದೆ ಹಾಗಾಗಿ ನಾಲ್ಕರಿಂದ ಐದು ಪ್ರಶಸ್ತಿಗಳು ಬಂದಾಗ ಅಲ್ಲಿ ಡೌಟ್ ಬರೋದ್ರಲ್ಲಿ ಯಾವ ಸಂದೇಹಗಳಿಲ್ಲ ಅಂತ ಹೇಳ್ತಾ ಮತ್ತೆ ಕಂಟಿನ್ಯೂ ಆಗ್ತೇನೆ ಇದನ್ನು ನೀಡುವರು ಅಂತ ಬಂದಾಗ ಬೀದರ್ನ ಪ್ರತಿಷ್ಠಾನ ಕ್ಷೇತ್ರ ಏನು ಇದನ್ನು ನೀಡೋ ಕ್ಷೇ ಅಂದರೆ ಇವ್ರು ನೀಡ್ತಾರೆ ಯಾವುದಕ್ಕೆ ಸಾಮಾಜಿಕ ಕ್ಷೇತ್ರದಲ್ಲಿ ಯಾರು ಸಾಧನೆ ಮಾಡ್ತಾರಲ್ಲ ಅವರು ಈ ಬೀದರ್ನ ಪ್ರತಿಷ್ಠಾನ ಕ್ಷೇತ್ರದವ್ರು ಮಾಡ್ತಾರೆ ಗುರುತಿಸಿ ಅಥವಾ ಅವರನ್ನು ಅವರನ್ನು ಎಲ್ಲ ರೀತಿಯಾಗಿ ಸ್ಟಡಿ ಮಾಡಿ ಇವರು ಆ ಪ್ರಶಸ್ತಿಗೆ ಅರ್ಹರಿದ್ದಾರೆ ಅಂತ ಏನು ಮಾಡ್ತಾರೆ ಅವರ ಹೆಸರನ್ನ ನಾಮಕರಣ ಮಾಡ್ತಾರೆ ಹಾಗಾದರೆ ಈ ಪ್ರಶಸ್ತಿಯ ಮೌಲ್ಯ ನೋಡ್ತಾ ಹೋದಾಗ ಇದರ ಒಟ್ಟು ಮೌಲ್ಯ ಅಂತ ಹೇಳಿದ್ರೆ ಐವತ್ತೊಂದು ಸಾವಿರ ನಗದು ಮತ್ತೆ ಅದರ ಜೊಡಿಗೆ ಜೊತೆಗೆ ಎಸ್ ವಿತ್ ದ ಸ್ಟ್ಯಾಚ್ಯೂ ಆಫ್ ಬಸವ ಅಂದರೆ ಬಸವ ಪ್ರತಿಮೆಯನ್ನು ಕೊಡ್ತಾರೆ ಇದನ್ನು ಯಾರು ಬೀದರ್ನ ಪ್ರತಿಷ್ಠಾನ ಕ್ಷೇತ್ರ ನೀಡುತ್ತೆ ಸ್ನೇಹಿತರೆ ಇದರ ಮೊದಲ ಪ್ರಶಸ್ತಿ ಅಂತ ಬಂದರೆ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ ನಿಮಗೆ ಆಲ್ರೆಡಿ ಗೊತ್ತಿದೆ ಎಸ್ ಲೋಕಪಾಲ್ಗೋಸ್ಕರ ಹಗಲು ರಾತ್ರಿ ಉಪವಾಸ ಮಾಡಿದಂತಹ ವ್ಯಕ್ತಿ ಅಣ್ಣ ಹಜಾರೆ ಸ್ನೇಹಿತರೆ ಮೊದಲ ಪ್ರಶಸ್ತಿ ಅಂದರೆ ಗುರು ಬಸವ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಅಂದರೆ ನಾವು ಯಾರಿಗೆ ಹೋಗ್ತೇವೆ ಅಣ್ಣ ಹಜಾರೆ ಅಂತ ಹೇಳ್ತೇವೆ ಸ್ನೇಹಿತರೆ ಅದೇ ರೀತಿಯಾಗಿ ಕೊನೆಯ ಪ್ರಶಸ್ತಿಯನ್ನು ನೋಡೋಣ ಎಸ್ ಕೊನೆಯ ಕೊನೆಯ ಪ್ರಶಸ್ತಿ ಬಂದರೆ ನಮ್ಮ ನಾನಾ ಪಾಟ್ಕರ್ ಏನು ನಾನಾ ಪಾಟೇಕರ್ ಅಂತ ಕರಿತೀವಿ ಎಸ್ ಅವರಿಗೆ ಈ ಕೊನೆಯ ಪ್ರಶಸ್ತಿಯನ್ನು ಸಿಕ್ಕಿದೆ ಅದೇ ರೀತಿಯಾಗಿ ಇನ್ನಿತರ ವಿಶೇಷ ವ್ಯಕ್ತಿಗಳು ಈ ಪ್ರಶಸ್ತಿಯನ್ನು ಹೊರದಿರ್ತಾರೆ ಯಾರು ಡಾಕ್ಟರ್ ಪ್ರಕಾಶ್ ಆಮ್ಟೆ ಹಾಗೂ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಇಷ್ಟು ಈ ಒಂದು ಗುರುಬಸವ ಪ್ರಶಸ್ತಿಯ ಒಂದು ಸಂಪೂರ್ಣವಾದ ಮಾಹಿತಿ ಸ್ನೇಹಿತರೆ ಅದೇ ರೀತಿ ಮುಂದುವರೆದು ಹೋಗೋಣ ಎಸ್ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಸ್ನೇಹಿತರೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ರಾಜ್ಕುಮಾರ್ ಅಂದಾಗ ನಟನೇ ಎಸ್ ನಟ ಸಾರ್ವಭೌಮ ಅಂತಲೇ ಕರಿತೀವಿ ಆ ಒಬ್ಬ ವ್ಯಕ್ತಿಯ ಒಂದು ಈ ಚಲನಚಿತ್ರದಲ್ಲಿ ಯಾರು ಸಾಧನೆ ಮಾಡಿರ್ತಾರಲ್ಲ ಆ ವ್ಯಕ್ತಿಯ ಹೆಸರನ್ನಿಟ್ಟು ಅಂದರೆ ಈ ರಾಜಕುಮಾರ್ ಪ್ರಶಸ್ತಿ ಇರ್ತಾವ ಇದರಲ್ಲಿ ಆ ವ್ಯಕ್ತಿಯನ್ನು ಗುರುತಿಸಿ ನೀಡ್ತಾರೆ ಆದರೆ ಇದರ ಸ್ಥಾಪನೆಯನ್ನು ನೋಡೋಣ ಹಾಗಾದರೆ ಇದರ ಸ್ಥಾಪನೆ ಅಂತ ನೋಡ್ತಾ ಹೋದರೆ ಇದರ ಸ್ಥಾಪನೆ ಸಾವಿರದ ಒಂಬೈನೂರ ಮೂವತ್ತ್ಮೂರು ಇದರ ಸ್ಥಾಪನೆ ಸಾವಿರದ ಒಂಬೈನೂರ ಮೂವತ್ತ್ಮೂರು ಸ್ನೇಹಿತರೆ ಆದರೆ ನೀಡುವ ಕ್ಷೇತ್ರ ನಿಮಗೆ ಅಲ್ರೆಡಿ ಗೊತ್ತಿದೆ ರಾಜ್ಕುಮಾರ್ ಅಂದರೆ ನಟನೆ ನಟನೆ ಅಂದ್ರೆ ರಾಜ್ಕುಮಾರ್ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಇದನ್ನು ನಮ್ಮ ಕರ್ನಾಟಕ ಸರ್ಕಾರ ನೀಡುತ್ತೆ ಸ್ನೇಹಿತರೆ ಯಾವುದು ಈ ಒಂದು ರಾಜ್ಕುಮಾರ್ ಪ್ರಶಸ್ತಿಯನ್ನು ಆದರೆ ಇದರ ಒಟ್ಟು ಮೌಲ್ಯ ಅಂತ ನೋಡ್ತಾ ಹೋದಾಗ ಇದರ ಒಟ್ಟು ಮೌಲ್ಯ ಎರಡು ಲಕ್ಷ ಹಾಗೂ ಒಂದು ಪದಕ ಕೊಟ್ಟಿರ್ತಾರೆ ಇದುವರೆಗೂ ಕೂಡ ಮೂರು ಪ್ರಶಸ್ತಿಗಳು ಕೂಡ ಸಂದಿದ್ದಾವೆ ಎಷ್ಟು ಒಟ್ಟು ಪ್ರಶಸ್ತಿಗಳು ಬಂದಾಗ ಇಪ್ಪತ್ತ್ಮೂರು ಮೊದಲ ಪ್ರಶಸ್ತಿ ಕೆ ಎಸ್ ಅಶ್ವತ್ ಅಂತ ಕರಿತೀವಿ ಒಳಿತು ಮಾಡು ಮನುಷ್ಯ ನೀನಿರೋದು ಮೂರು ದಿವಸ ಆ ಸಾಂಗ್ ಇದೆ ಅಲ್ವಾ ಆ ಸಾಂಗಿನ ಹರಿಕಾರ ಯಾರು ಕೆ ಎಸ್ ಅಶ್ವತ್ ಅಂತ ಕರಿತೀವಿ ಅವರನ್ನು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಮತ್ತು ತೊಂಬತ್ನಾಲ್ಕನೇ ಸಾಲಿನ ಮೊದಲ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಇಪ್ಪತ್ತ್ಮೂರನೇ ಪ್ರಶಸ್ತಿಯಾದಂತಹ ನಮ್ಮ ನಟಿಯಾದಂಥ ಲಕ್ಷ್ಮಿ ಅಂತ ಹೇಳಿರ್ಬೋದು ನೀವು ಆಲ್ರೆಡಿ ನೋಡಿರ್ಬೋದು ಈ ಡ್ರಾಮಾ ಜೂನಿಯರ್ಸಲ್ಲಿ ಹತ್ತು ಆಗಿರ್ತಾರೆ ಹಾಗೆ ಎಲ್ಲ ರೀತಿಯಾದ ಮಕ್ಕಳ ಜೋಡಿ ಸದಾ ನಟನೆಯ ಮುಖಾಂತರನ ಹೆಸರುವಾಸಿಯಾದಂಥ ಲಕ್ಷ್ಮಿಯವರು ಎರಡು ಸಾವಿರದ ಹದಿನೇಳರಲ್ಲಿ ಈ ಪ್ರಶಸ್ತಿಯನ್ನು ವಹಿಸ್ ವರೆಸ್ತಾರೆ ಸ್ನೇಹಿತರೆ ನೋಡಿರಿ ಈ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯ ಏನೇನು ಹೇಳಿದೆ ಅಂತ ಹೋದಾಗ ಸ್ಥಾಪನೆ ಸಾವಿರದ ಒಂಬೈನೂರ ತೊಂಬತ್ಮೂರು ಕ್ಷೇತ್ರ ಬಂದಾಗ ಚಲನಚಿತ್ರ ಕ್ಷೇತ್ರ ಎಸ್ ನೀಡೋದು ಕರ್ನಾಟಕ ಸರ್ಕಾರ ಎಷ್ಟು ಇದರ ನಗದು ಬಂದಾಗ ಎರಡು ಲಕ್ಷ ಹಾಗೂ ಪದಕ ಇದು ಎಷ್ಟು ಪ್ರಶಸ್ತಿಗಳು ಬಂದಾಗ ಇಪ್ಪತ್ತ್ಮೂರು ಪ್ರಶಸ್ತಿಗಳು ಇದನ್ನು ಕೊಡೋರು ಅಂದರೆ ಇಲ್ಲಿ ಸಾರಿ ಮೊದಲ ಪ್ರಶಸ್ತಿ ಪಡೆದವರು ಕೆ ಎ ಅಶ್ವಥ್ ಒಳಿತು ಮಾಡು ಮನುಷ್ಯ ಆ್ಯಂಡ್ ದೆನ್ ಇದರ ಕೊನೆಯದು ಬಂದರೆ ನಟಿ ಗೋಸ್ಟು ಡ್ರಾಮಾ 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 ಜೂನಿಯರ್ಸ್ ಅಂತ ಹೇಳ್ತೇವೆ ಸ್ನೇಹಿತರೆ ಹೋಗೋಣ ಇದಿಷ್ಟು ನಮ್ಮ ಕರ್ನಾಟಕ ರಾಜ್ಯ ಸತ್ ಪ್ರಶಸ್ತಿಗಳ ಬಗ್ಗೆ ಮಾಹಿತಿ ಆಯಿತು ಸ್ನೇಹಿತರೆ ಹಾಗಾದರೆ ನಾನು ಇನ್ನೂ ಕೂಡ ನೋಡ್ರಿ ನಾನು ರಾಷ್ಟ್ರ ಮಟ್ಟದಲ್ಲಿ ಯಾವ್ಯಾವ ಪ್ರಶಸ್ತಿಗಳು ಅಂದರೆ ನಾನು ಕೆಲವೊಂದು ವಿಭಾಗಗಳನ್ನು ಮಾಡ್ಕೊತೀನಿ ಏನು ಕ್ರೀಡೆ ಸಾಹಿತ್ಯ ಮತ್ತು ನಾಗರಿಕ ಈ ರೀತಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತೇನೆ ಆ ವಿಡಿಯೋಗಳು ನಿಮಗಾಗಬೇಕಾದರೆ ನೀವು ಮಾಡಬೇಕಾಗಿರೋದಿಷ್ಟೇ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಈ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಅಂತಲೇ ಕ್ಲಿಕ್ ಮಾಡಿ ಸದಾ ನಮ್ಮ ಜೋಡಿ ಟಚ್ಚಲ್ಲಿರಿ ಅಂತ ಹೇಳ್ತಾ ನಾನು ಮತ್ತೆ ಬರ್ತೇನೆ ನೋಡಿರಿ ನಮ್ಮ ಒಂದು ವೀಡಿಯೋ ಬಗ್ಗೆ ನಿಮಗೇನಾದರೂ ಅನಿಸಿದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕಮೆಂಟ್ನ ಹೆಚ್ಚೆಚ್ಚಾಗಿ ಪೋಸ್ಟ್ ಮಾಡಿ ನಾವು ಇನ್ನೂ ಬೆಳೀಬೇಕು ನೀವು ಬೆಳೀರಿ ನಾವು ಬೆಳಿತೀವಿ ಅಂತ ಹೇಳ್ತಾ ಧನ್ಯವಾದಗಳು ವಂದನೆಗಳು ಬಾ